कि जो हर सालाना जो प्रोग्राम होता है श्रावण सोमवार के 5 सोमवार, वो प्रोग्राम के तहत आज यहाँ पर एक कौमी यकजहती के तौर पर मेरी शमूलियत यहाँ पर इनके साथ मैंने प्रेस कॉन्फ्रेंस में शामिल हुआ हूँ। और फिर दूसरे दिन सुबह में एक योगा का बहुत बड़ा प्रोग्राम रखा गया है, तारीखी प्रोग्राम है। लिहाजा मेरी जो ना गुजारिश है कि हम जो ना इंसानी भाईचारे के नाते जो इनका इनका हम साथ दे सकते हैं, हम साथ देने की कोशिश करेंगे और कौमी यकजहती का हम मिसाल कायम करेंगे। This video presented by Al Sharia College Gulbarga. Admission are open for long term NEET exam for repeaters batch from 10th July. Expecting 20 plus free MBBS seats. NEET rank enhancement special program based on NEET marks. For more details contact Al Sharia Group of Institute. श्री सांबा शिवयोगी शिवाचार्य के जो हर सालाना जो प्रोग्राम होता है श्रावण सोमवार के 5 सोमवार, वो प्रोग्राम के तहत आज यहाँ पर एक कौमी यकजहती के तौर पर मेरी शमूलियत यहाँ पर इनके साथ मैंने प्रेस कॉन्फ्रेंस में शामिल हुआ हूँ। और यहाँ पर इनके ज़रिए से एक ऐलान ये किया जा रहा है कि जो फरताबाद रोड पे जो मशहूर व मारूफ केसरी मठ है, जहाँ पर सांबा शिवाचार्य जी का बहुत बड़ी जो ना जगह है, वहाँ पर हर साल की तरह इस साल भी जो श्रावण सोमवार के 5 सोमवार के प्रोग्रामों में कि जो 2 दिन के बाद जो सोमवार आ रहा है वो नडुविन सोमवार है, इसी नडुविन के सोमवार के प्रोग्राम के तहत महाराष्ट्र के मित्तूर से एक बहुत बड़ी जनसागर रैली इनके भक्तों की निकली है, पैदल रैली निकली है जो लाहौटी कल्याण मंडप पे ख़याम करेगी। और सुबह 6 बजे वहाँ पर दूसरे तमाम जो भक्त हैं वहाँ पर उसमें शामिल होंगे और लाहौटी कल्याण मंडप से सुपरमार्केट जगत सर्कल वाया चलते हुए हज़ारों भक्त जो है इस रैली में शामिल होकर जो है ना शाम के करीब करीब जो ना फरताबाद के सिमट को पहुँचेंगे। वहाँ पर जो है ना फिर उनके दूसरे धर्म गुरु और प्रोग्राम्स भी मुनक़द होंगे, जिस तरह से मेरे भाई बता रहे हैं। और फिर दूसरे दिन सुबह में एक योगा का बहुत बड़ा प्रोग्राम रखा गया है, तारीखी प्रोग्राम है। लिहाजा मेरी जो ना गुजारिश है कि हम जो ना इंसानी भाईचारे के नाते जो इनका इनका हम साथ दे सकते हैं, हम साथ देने की कोशिश करेंगे और कौमी यकजहती का हम मिसाल कायम करेंगे। ನಾವು ಕೇಳ್ಕೊಳ್ಳೋದೇನಂತಂದ್ರೆ ನಮ್ಮ ಅಪ್ಪೋರು ವಿ ಕೆ ಸಲಗರದ ಸಾಂಬಶಿವಯೋಗಿಗಳು ಸಾಂಬಶಿವಯೋಗಿಗಳು ಅವರ ಆಸ್ತ್ರದಿಂದ ಮಹಾ ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೋತಿದ್ದಾರೆ ವಿ ಕೆ ಸಲಗರದ ಮಠವಾದ ಇಲ್ಲೇ ಪ್ರತಾಪಾದ ಮುಂದೆ ಕೇಸರಿ ಬೆಟ್ಟ ಅಂತ ಇದೆ, ಅಲ್ಲಿ 29 ಟೋಟಲ್ ವರ್ಷದಿಂದ ಅಪ್ಪೋರು ಇಷ್ಟಲಿಂಗ ಪೂಜೆಯನ್ನು ಚಾಲು ಮಾಡಿದ್ದಾರೆ, ಎಲ್ಲ ಮಳಿ ಬಳಿ ಬರಲಿ ಅಂತ, ಎಲ್ಲ ರೈತರಿಗೆ ಎಲ್ಲ ಭಾರತ ದೇಶಕ್ಕೆ ಒಳ್ಳೆಯದಾಗಲಿ ಜಗತ್ತಿಗೆ ಒಳ್ಳೆಯದಾಗದಂತ ಮಹಾ ಇಷ್ಟಲಿಂಗವನ್ನು ಪೂಜೆಯನ್ನು ಮಾಡ್ಕೋತಿದ್ದಾರೆ ಅಪ್ಪೋರು. ಅದರಂತೆ ನಮ್ಮದು ಲಾತೂರು ಜಿಲ್ಲಾದ ನಿಟ್ಟೂರು ಎಂಬ ಊರದಲ್ಲಿ ಸಾಂಬಶಿವ ಅಪ್ಪೋರದ ಮೂರ್ತಿಯನ್ನು 11 ಪೀಠದ ಮೂರ್ತಿಯನ್ನು ಇಲ್ಲಿಂದ ವಿ ಕೆ ಸಲಗರದಿಂದ ಬರ್ತಾ ಇದೆ. ಇವತ್ತು ಲಾಹುಟಿ ಕಲ್ಯಾಣ ಮಠದಲ್ಲಿ ಹಾಲ್ಟ್ ಇದೆ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಅವರು ನಮ್ಮ ವಿ ಕೆ ಸಲಗರದ ಒಂದು ಪ್ರತಾಪದಂತಲ್ಲಿ ಒಂದು ಮಠವಿದೆ, ಕೇಸರಿ ಬೆಟ್ಟ ಮಠ ಇದೆ, ಅಲ್ಲಿ ನಮ್ಮ ಸಾಂಬಶಿವಗಳು ಅಪ್ಪೋರದು ನಾಳೆ 6 ಗಂಟೆಯಿಂದ 7 ಗಂಟೆ ತನಕ ನಮ್ಮ ದಕ್ಷಿಣ ಭಾರತದ ಬವರ್ಲಾಲ ಆರ್ಯ ಅವರು ಯೋಗ ಪತಂಜಲಿ ಯೋಗ ಇದೆ, ಅದು ಶಿವಾನಂದ ಸಾಲಿಮಠರು ಗುಲ್ಬರ್ಗ ನೇತೃತ್ವದಲ್ಲಿ ಆ ಯೋಗ ಪೀಠವನ್ನು ಮಾಡಿದ್ದಾರೆ. ಅದೊಂದು ನಾಳೆ ಯೋಗ ಇದೆ, 6 ಗಂಟೆಯಿಂದ 7 ಗಂಟೆ ತನಕ ಯೋಗ ಇದೆ. ಅದು ಆದಮೇಲೆ 10 ಗಂಟೆಯಿಂದ 3.5 ಗಂಟೆ ತನಕ ಇಷ್ಟಲಿಂಗ ಪೂಜೆ ಇದೆ ನಮ್ಮದು. ಯಾಕಂದ್ರೆ ನಮ್ಮ ಸಾಂಬಶಿವ ಅಪ್ಪೋರು ಇಷ್ಟಲಿಂಗ ಪೂಜೆ ಯಾಕೆ ಮಾಡ್ಕೋತಾ ಇದ್ದಾರೆ ಅಂದರೆ ಎಲ್ಲ ಮಳಿ ಬಳಿ ಬರಲಿ, ಎಲ್ಲ ಭಾರತ ದೇಶಕ್ಕೆ ಒಳ್ಳೆಯದಾಗಲಿ, ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಅವರು ಶಿವನ ಅವತಾರ ಇದ್ದಂಗಿದ್ದಾರೆ. ಕೈಲಾಸದಲ್ಲಿ ಹೆಂಗಾಗುತ್ತೆ ಅದು ಇಷ್ಟಲಿಂಗ ಪೂಜೆ, ಅದು ಅಪ್ಪೋರು ಮಾಡ್ಕೋತಿದ್ದಾರೆ. ಮಿನಿಮಮ್ ಇಷ್ಟಲಿಂಗ ಪೂಜೆ ಮಾಡೋಕ್ಕೆ 4-5 ತಾಸು ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಬಳಿ ಬಳಿ ಆಗಲಿ, ಎಲ್ಲ ತಾಯಂದಿರಿಗೆ ಎಲ್ಲ ತಮ್ಮನಿಗೆ ಒಳ್ಳೆಯದಾಗಲಿ ಅಂತ ಆ ಪರಮೇಶ್ವರ ಕೇಳ್ಕೊತ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮೂರ್ತಿ ನೋಡ್ರಿ, ಇದರಿಂದ ನಿಟ್ಟೂರಿಂದ ಹೊಂಟಿದೆ ಮೂರ್ತಿ. ನಿಟ್ಟೂರಿಂದ ಎಲ್ಲಿಗೆ ಮುಕ್ಕಾಮ? ನಿಟ್ಟೂರಿಂದ ಇಲ್ಲಿ ಲಾಹುಟಿ ಕಲ್ಯಾಣ ಮಠದಲ್ಲಿ ಮುಕ್ಕಾಮಾಗಿದ್ದಾರೆ. ಇವತ್ತು ಆಗ್ತೈತಿ, ರಾತ್ರಿ ಆಗ್ತಾ ಇದೆ ರೀ. ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ಕೇಸಿ ಅಲ್ಲಿ ವಿ ಕೆ ಸಲಗರ್ ಮಠಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಕೇಸರಿ ಬೆಟ್ಟ ಮಠಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ನಾಳೆ ಹಾಲ್ಟ್ ಇದ್ದಾರೆ. ಇಲ್ಲಿ 4-9 ತಾರೀಕಿಗೆ ಮಹಾ ಇಷ್ಟಲಿಂಗ ಪೂಜೆಯನ್ನು ಅಪ್ಪೋರ್ದು ಇದೆ. 10 ಗಂಟೆಯಿಂದ ಹಿಡಿದು 3:30 ತನಕ ಇಷ್ಟಲಿಂಗ ಪೂಜೆ ಇದೆ ಅಂತ.
ಮುಕ್ತಾಯ ಅದು ಕೇಸರಿ ಬೆಟ್ಟದಲ್ಲಿ ಇದೆ ಮೂರ್ತಿ ಅಭಿಷೇಕವಾಗಿ ಮಾಡ್ತೀರಿ ಮಾರ್ನಿಂಗ್ ಮುಂಜಾನೆ 9 ಗಂಟೆಯಿಂದ ಹಿಡಿದು ಸೋಮವಾರ 9 ಗಂಟೆಯಿಂದ ಹಿಡಿದು ಮುಂಜಾನೆ 10 ಗಂಟೆಗೆ ಶುರು ಆಗುತ್ತೆ ಅದು ಪೂಜೆ ಟೋಟಲ್ 4 ಗಂಟೆಗೆ ಮುಕ್ತಾಯ ಆಗುತ್ತೆ ಎಲ್ಲರ ಗಣ್ಯಮಾನ್ಯರಿಗೆ ಎಲ್ಲರಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತದೆ ಮೂರ್ತಿ ಸರ್ ಮೂರ್ತಿ ಏನದು ಮೂರ್ತಿ ಸಾಂಬಶಿವ ಯೋಗಿಗಳ ಮೂರ್ತಿ ಅದರಿ This video presented by Al Sharay College Gulbarga. Admission are open for long term NEET exam for repeaters batch from 10th July. Expecting 20 plus free MBBS seats. NEET rank enhancement special program based on NEET marks. For more details contact Al Sharay Group of Institute.